ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ, ಕನಸಲ್ಲಿ ಈ ಆರು ವಸ್ತುಗಳನ್ನ ನೋಡುವುದನ್ನ ಅದೃಷ್ಟ ಅಂತ ಪರಿಗಣಿಸಲಾಗುತ್ತೆ ಮತ್ತು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಅರ್ಥ. ಹಾಗಾದ್ರೆ ಬನ್ನಿ, ಈ ಆರು ವಿಷಯಗಳು ಅಥವಾ ವಸ್ತುಗಳು ಯಾವುದು ಎಂಬುದನ್ನ ಒಂದೊಂದಾಗಿ ತಿಳಿಯೋಣ. ಫಸ್ಟ್ ಒನ್, ಹಾವು ಅಥವಾ ಸ್ನೇಕ್. ಇನ್ನು ಕನಸಲ್ಲಿ ಹಾವನ್ನ ನೋಡುವುದು ಸರ್ವೇ ಸಾಮಾನ್ಯವಾದ ಕನಸು ಅಂತ ಹೇಳ್ಬೋದು. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಹಾವಿನ ಬಗ್ಗೆ ನೀವು ಕನಸನ್ನ ನೋಡಿರ್ಬೋದು. ಇನ್ನು ಕನಸಲ್ಲಿ ಹಾವು ನಿಮ್ಮ ಕಡೆಗೆ ಚಲಿಸುವುದನ್ನ ನೋಡುವುದು ಅಂದ್ರೆ ನಿಮ್ಮ ಹತ್ತಿರ ಶತ್ರುಗಳು ಬರುತ್ತಿದ್ದಾರೆ ಅಂತ ಅರ್ಥ. ಈ ಜನರು ನಿಮ್ಗೆ ಅಪಾಯಕಾರಿಯಾಗಿ ಪರಿಣಮಿಸಬಹುದು. ಹಾಗಾಗಿ ಕನಸಲ್ಲಿ ಹಾವು ನಿಮ್ಮ ಕಡೆಗೆ ಚಲಿಸುವುದನ್ನು ನೋಡುವುದು ಅಂದ್ರೆ ನೀವು ತುಂಬಾ ಎಚ್ಚರದಿಂದ ಇರಬೇಕು ಅಂತ ಅರ್ಥ. ಅಂದ್ರೆ ಶತ್ರುಗಳು ಏನಾದರೂ ನಿಮ್ಗೆ ಅಪಾಯವನ್ನ ಉಂಟು ಮಾಡಬಹುದು ಅಂತ ಅರ್ಥ. ಸೆಕೆಂಡ್ ಒನ್, ಕಲ್ಲಿಗಿಡ. ನಿಮ್ಮ ಕನಸಲ್ಲಿ ಕಲ್ಲಿಗಿಡವನ್ನ ನೋಡುವುದು ಅಂದ್ರೆ ಅದನ್ನ ತುಂಬಾ ಕೆಟ್ಟ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಎದುರಾಗಲಿವೆ ಎನ್ನುವುದಕ್ಕೆ ಇದು ಒಂದು ಸೂಚನೆಗಳು ಆಗಿರ್ಬೋದು. ಇನ್ನು ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಕೋಪಗಳು ಉಂಟಾಗಬಹುದು ಅಥವಾ ನಿಮ್ಮ ವೈವಾಹಿಕ ಜೀವನವು ಛಿದ್ರವಾಗಬಹುದು ಅಂತ ಅರ್ಥ. ಥರ್ಡ್ ಒನ್, ಹಾರಿ ಹೋದ ದೀಪ. ಇನ್ನು ನಿಮ್ಮ ಕನಸಲ್ಲಿ ಆರಿದ ದೀಪವನ್ನ ನೋಡುವುದು ಅಂದ್ರೆ ಅದು ಕೂಡ ಅಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ನಿಮ್ಮ ಜೀವನದಲ್ಲಿ ಏರುಪೇರುಗಳು ಉಂಟಾಗುತ್ತೆ ಅಂತ ಅರ್ಥ. ನಿಮ್ಮ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳ ಬಗ್ಗೆ ನಿಮ್ಗೆ ಇದು ಒಂದು ರೀತಿಯ ಸೂಚನೆ ಕೂಡ ಆಗಿರ್ಬಹುದು. ಫೋರ್ತ್ ಒನ್, ಕನಸಲ್ಲಿ ವಧುವನ್ನ ನೋಡುವುದು. ಅಂದ್ರೆ ನೀವು ನಿಮ್ಮ ಕನಸಲ್ಲಿ ಮದುಮಗಳನ್ನ ನೋಡುತ್ತೀರಾ ಅಂದ್ರೆ ಇದರರ್ಥ ಈಗೂ ಕೂಡ ಇರ್ಬೋದು. ಅಂದ್ರೆ ನೀವು ಎದುರಾಳಿಗಳೊಂದಿಗೆ ರಾಜಿಯನ್ನ ಮಾಡಿಕೊಳ್ಳಲಿದ್ದೀರಿ ಅಂತ ಅರ್ಥ. ಅಂದ್ರೆ ಯಾರೊಂದಿಗಾದ್ರೂ ನಿಮ್ಗೆ ಯಾವುದೇ ಮನಸ್ತಾಪ ಇದ್ರೆ ಅಥವಾ ಯಾವುದೇ ವಿಷಯದ ಬಗ್ಗೆ ವಿವಾದ ಇದ್ರೂ ಕೂಡ ನೀವು ಪರಸ್ಪರ ಮಾತುಕತೆಯ ಮೂಲಕ ಆ ವಿಷಯಗಳನ್ನ ಪರಿಹರಿಸಿಕೊಳ್ಳಬಹುದು ಅಂತ ಅರ್ಥ. ಫಿಫ್ತ್ ಒನ್, ಪರ್ವತದಿಂದ ಕೆಳಗೆ ಬೀಳುವುದು. ಇನ್ನು ಕೆಳಗೆ ಬೀಳುವ ಕನಸು ಅಂದ್ರೆ ತುಂಬಾ ಜನರಿಗೆ ಸಾಮಾನ್ಯವಾಗಿರುತ್ತೆ. ಅಂದ್ರೆ ಕೆಲವರು ಆಗಾಗ ಎಲ್ಲಿಂದಾದ್ರೂ ಮೇಲಿಂದ ಕೆಳಗೆ ಬೀಳುವ ಹಾಗೆ ಕನಸನ್ನ ನೋಡುತ್ತಾರೆ. ಆದ್ರೆ ನೀವು ಪರ್ವತದಿಂದ ಕೆಳಗೆ ಬೀಳುತ್ತಿರುವ ಕನಸು ಬಿದ್ರೆ ಜೀವನದಲ್ಲಿ ಅವನತಿಯ ಸಂಕೇತ ಕೂಡ ಇದು ಆಗಿರಬಹುದು. ನಿಮ್ಮ ಸ್ಥಾನಮಾನಕ್ಕೆ, ನಿಮ್ಮ ಖ್ಯಾತಿಗೆ ಧಕ್ಕೆ ತರುವಂತಹ ಸೂಚನೆ ಕೂಡ ಇದಾಗಿರ್ಬೋದು. ಸಿಕ್ಸ್ತ್ ಒನ್, ಕನಸಲ್ಲಿ ಸತ್ತವರು ಬಂದ್ರೆ. ಇನ್ನು ಕನಸಲ್ಲಿ ಸತ್ತವರನ್ನ ನೋಡುವುದು ಕೂಡ ಸರ್ವೇ ಸಾಮಾನ್ಯವಾದ ಕನಸು ಅಂತ ಹೇಳ್ಬೋದು. ಕೆಲವೊಮ್ಮೆ ಸತ್ತವರು ಕನಸಲ್ಲಿ ಕಾಣುವುದು ಅಂದ್ರೆ ಅದರರ್ಥ ಈಗೂ ಕೂಡ ಇರ್ಬೋದು. ಅಂದ್ರೆ ಅದು ದುಃಖ ಅಥವಾ ಪಶ್ಚಾತ್ತಾಪದ ಭಾವನೆಯನ್ನ ಕೂಡ ವ್ಯಕ್ತಪಡಿಸಬಹುದು. ಅಂದ್ರೆ ಕೆಲವರು ಅಕಾಲಿಕವಾಗಿ ಸಾಯುತ್ತಾರೆ ಮತ್ತು ಅವರ ಅನೇಕ ಆಸೆಗಳು ಈಡೇರದೇ ಉಳಿಯುತ್ತೆ. ಅದಕ್ಕಾಗಿಯೇ ಅವರು ಕನಸಲ್ಲಿ ಕಾಣಿಸಿಕೊಂಡು ನಿಮ್ಮಿಂದ ಏನಾದರೂ ಸಹಾಯವನ್ನ ವ್ಯಕ್ತಪಡಿಸಬಹುದು ಅಥವಾ ಸಹಾಯವನ್ನ ನಿರೀಕ್ಷಿಸುತ್ತಾ ಇರಬಹುದು.